ಹೊನ್ನವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕವಲಕ್ಕಿ ಹುಲಿಯಪ್ಪನ ಕಟ್ಟೆ ಹೊನ್ನವರ ಪಟ್ಟಣಕ್ಕೆ ಹತ್ತಿರ ಇರುವ ಮೂರು ಕಟ್ಟೆ ಪ್ರದೇಶವು ವ್ಯಾಪಾರ ವ್ಯವಹಾರದಲ್ಲಿ ವಾಣಿಜ್ಯ ಕ್ಷೇತ್ರವಾಗಿ ರೂಪುಗೊಳ್ಳುತ್ತಿದೆ. ಈ ಎಲ್ಲ ಉದ್ಯಮದಿಂದ ಉತ್ಪತ್ತಿಯಾಗುತ್ತಿರುವ ಕಸದ ರಾಶಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಕವಲಕ್ಕಿಯಲ್ಲಿ ಹೋಟೆಲ್, ವೈನ್ ಶಾಪ್, ಫಾಸ್ಟ್ ಫುಡ್, ಐಸ್ ಕ್ರೀಂ, ಆಸ್ಪತ್ರೆ, ಶಾಲಾ ಕಾಲೇಜು, ಗೇರು ಇಂಡಸ್ಟ್ರಿ, ಕೋಕೋನಟ್ ಇಂಡಸ್ಟ್ರಿ ಹೀಗೆ ಇನ್ನಿತರ ವಾಣಿಜ್ಯ ಉದ್ದೇಶ ಅಂಗಡಿ ಮಳಿಗೆಗಳು ಸ್ಥಾಪನೆಯಾಗಿವೆ. ಈ ಎಲ್ಲ ವಸಾಹತುಗಳಿಂದ ಉತ್ಪತ್ತಿಯಾಗುತ್ತಿರುವ ಒಣ ಮತ್ತು ಹಸಿಕಸ ಅಕ್ಕಪಕ್ಕದ ಗುಡ್ಡ, ಬೆಟ್ಟ, ಚರಂಡಿ, ನೀರು ಹರಿಯುವ ಹಳ್ಳಗಳಲ್ಲಿ ಸಂಗ್ರಹವಾಗ್ತಿದೆ. ಪ್ರತಿದಿನ ಫಾಸ್ಟ್ ಫುಡ್, ವೈನ್ ಶಾಪ್, ಇನ್ನಿತರ ಅಂಗಡಿ ಜೊತೆಗೆ ಮನೆಯಲ್ಲಿ ಬಳಸಿದ ವಸ್ತುಗಳನ್ನು ನಗರ ಕ್ರಾಸ್ ಹತ್ತಿರದ ರಸ್ತೆ ಅಂಚಿನ ಗುಡ್ಡ ಮತ್ತು ಹಳ್ಳದಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ಅಲ್ಲಿ ಗಿಡಗಂಟಿಗಳ ಮಧ್ಯದಲ್ಲಿ ಗುಡ್ಡದ ಆಕಾರದಲ್ಲಿ ಕಸದ ಗೋಪುರದಂತೆ ರಾಶಿ ಬಿದ್ದಿದೆ. ಒಣಕಸದ ಜೊತೆಗೆ ಹೋಟೆಲ್, ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಬಳಸಿದ ಮಾಂಸದ ತ್ಯಾಜ್ಯಗಳು, ಮಕ್ಕಳು, ಮಹಿಳೆಯರು ಬಳಸಿದ ವಸ್ತುಗಳು ರಾಶಿ ಬೀಳ್ತಿವೆ. ರಸ್ತೆ ಅಂಚಿನ ಗುಡ್ಡ ಮತ್ತು ಹಳ್ಳದಲ್ಲಿ ರಾಶಿ ಹಾಕಿರುವ ಕಸ ಮಳೆಯ ನೀರಿಗೆ ಹತ್ತಿರದ ನಿರ್ವತ್ತಿಕೊಡ್ಲು ಗ್ರಾಮದ ತೋಟ, ಗೇರು ಹಕ್ಕಲು, ಇನ್ನಿತರ ಖಾಸಗಿ ಜಾಗಕ್ಕೆ ಹೋಗಿ ಬೀಳ್ತಿದೆ. ಹೊಲಸು ನಾರುವ ಕಸ ಬಂದು ಬೀಳುತ್ತಿರುವುದರಿಂದ ಸ್ಥಳೀಯರಿಗೆ ಕಸದ ಕಿರಿಕಿರಿ ಉಂಟಾಗಿದೆ. ನಾಯಿನರಿಗಳು ರಸ್ತೆಗೆ ತಂದು ಬಿಸಾಕುತ್ತಿದೆ. ವೈನ್ ಶಾಪ್ನಲ್ಲಿ ಬಳಸಿದ ಅತಿ ಹೆಚ್ಚು ಮದ್ಯದ ಪ್ಯಾಕೆಟ್ ರಾಶಿ ಬಿದ್ದಿದೆ. ಆಗಾಗ ಅದನ್ನ ಬೆಂಕಿ ಹಾಕಿ ಸುಟ್ಟು ಹಾಕ್ತಿದ್ದಾರೆ. ಪ್ಲಾಸ್ಟಿಕ್ ಸುಟ್ಟು ಮಾಯ ಮಾಡುವ ಪರಿಸ್ಥಿತಿ ಇಲ್ಲಿಯ ಆಡಳಿತ ವ್ಯವಸ್ಥೆಯಿಂದ ನಿರ್ಮಾಣವಾಗಿದೆ. ಕವಲಕ್ಕಿ ಅಂಗಡಿಗಳಲ್ಲಿ ಸಂಗ್ರಹವಾಗಿರುವ ಕಸ ವಿಲೇವಾರಿಯಾಗ್ತಿಲ್ಲ. ಪ್ರತಿದಿನ ಉತ್ಪತ್ತಿಯಾಗಿರುವ ಕಸ ಗುಡ್ಡ ಬೆಟ್ಟಕ್ಕೆ ಬಿಸಾಕುತ್ತಿದ್ದಾರೆ. ಅದು ಊರೆಲ್ಲ ಹರಡಿ ಬಿದ್ದಿದೆ. ಜಾನುವಾರಿಗೆ ಆಹಾರವಾಗ್ತಿದೆ. ತಿಂಗಳಿಗೆ ಒಂದು ಬಾರಿ ಕವಲಕ್ಕಿಯ ಡಾಕ್ಟರ್ ಅನುಪಮಾರವರ ಮನೆಗೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಶಿಬಿರಕ್ಕೆ ಬರುವ ವಿದ್ಯಾರ್ಥಿಗಳು ಶ್ರಮದಾನ ಮಾಡಿ ಕವಲಕ್ಕಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಅವರು ಸ್ವಚ್ಛಗೊಳಿಸಿ ಮೂಟೆ ಕಟ್ಟಿ ಇಟ್ಟಿರುವ ಕಸದ ಮೂಟೆ ಕವಲಕ್ಕಿಯಲ್ಲಿ ಹಾಗೆ ಇಡಲಾಗಿದೆ. ವಾಹನ ಚಾಲಕ, ಸಿಬ್ಬಂದಿ ಇದ್ರೂ ಕಸ ವಿಲೇವಾರಿ ಸ್ಥಗಿತಗೊಳಿಸಿದ್ದು ಯಾಕೆ ಎನ್ನುವ ಪ್ರಶ್ನೆ ಅಂಗಡಿ ಮಾಲೀಕರನ್ನ ಸಾರ್ವಜನಿಕರನ್ನ ಕಾಡಿದೆ. ನಮ್ಮಿಂದ ಪಂಚಾಯತ್ಗೆ ಆದಾಯ ಬಂದರೂ ಸರಿಯಾದ ಸೌಲಭ್ಯ ಒದಗಿಸಿಕೊಡದೇ ಇರುವ ಬಗ್ಗೆ ಅಂಗಡಿ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮುಗ್ವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕವಲಕ್ಕಿಲಿ ಕಸ ವಿಲೇವಾರಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಒಂದು ಅಂಗಡಿ ಇದೆ, ಒಣ ಕಸ ಹಸಿ ಕಸ ಎಲ್ಲ ಬೇರೆ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ನಮ್ದೆಲ್ಲ ಇರೋದು ಒಣ ಕಸ. ಅಟ್ಲೀಸ್ಟ್ ನಮಗೆ ವಾರಕ್ಕೆ ಎರಡು ಸಲ ಬರಬೇಕು. ಕಸ ತುಂಬ ಇರ್ತದೆ, ಅದನ್ನು ವಿಲೇವಾರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ಎರಡು ತಿಂಗಳಾಯಿತು ಮಳೆಗಾಲದಾಗಿಂದ ಯಾರೂ ಕಸ ವಿಲೇವಾರಿ ಆಗ್ತಾ ಇಲ್ಲ. ಆ ಕಸ ನಾವು ಎಲ್ಲಿ ಇಟ್ಕೊಳ್ಳೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಹಾಕ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ಕಸ ತಗೊಂಡೋಗ್ಲಿಕ್ಕೆ ಯಾರೂ ಬರ್ತಾ ಇಲ್ಲ. ಇದೇ ರೀತಿ ಆದರೆ ನಾವು ಕವಲಕ್ಕಿ ಅಂಗಡಿಯವರೆಲ್ಲ ಸೇರಿ ಕಸವನ್ನು ತಗೊಂಡು ನಾವು ಪಂಚಾಯತಕ್ಕೆ ಹಾಕೋದು ಏನು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಕಸದ ಸಮಸ್ಯೆ ಕೇವಲ ಕವಲಕ್ಕಿ ಊರಿನ ಸಮಸ್ಯೆಯಲ್ಲ, ಎಲ್ಲ ಗ್ರಾಮದಲ್ಲೂ ಇದೆ. ಸ್ವಚ್ಛ ಗ್ರಾಮ ಯೋಜನೆ ಶುರು ಮಾಡುತ್ತೇವೆ ಎಂದು ಹಳ್ಳಿ ಹಳ್ಳಿಗೂ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಮಾಡಲು ಶುರು ಮಾಡಿದ್ರು. ಹಸಿರು ಗಾಡಿಗಳು ಬಂದಿದ್ದವು. ಅದೇನೋ ಒಂದು ನೆಪಕ್ಕೆ ಅಂತ ಶುರುವಾಗಿರುವ ವ್ಯವಸ್ಥೆಯಾಗಿ ಬಿಟ್ಟಿದೆ ಎಂದು ಡಾಕ್ಟರ್ ಅನುಪಮ ಎಚ್ಎಸ್ ಹೇಳಿದರು. ಹೊನ್ನಾವರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ರಾಶಿ ಬೀಳುತ್ತಿರುವ ಕಸದ ರಾಶಿ ಬಗ್ಗೆ, ಅದರ ವಿಲೇವಾರಿ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಉತ್ತಮ ಅಭಿವೃದ್ಧಿ ಹೊಂದಿರೋ, ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿರೋ ಹಳ್ಳಿಗಳಂತೂ ಕಸದ ಗುಡ್ಡೆಗಳಾಗಿವೆ. ಒಂದು ಪಂಚಾಯಿತಿಗೆ ಈ ಊರಿಂದ ತೆರಿಗೆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆದಾಯ ಬರುತ್ತಿರುವಾಗ ಈ ಊರಿನ ಪರಿಸ್ಥಿತಿಗೆ ಯಾರು ಜವಾಬ್ದಾರಿ? ಇಲ್ಲಿ ವಿವಿಧ ತರಹದ ಅಂಗಡಿಗಳು ಇವೆ, ಹೋಟೆಲ್ಗಳಿವೆ, ರಸ್ತೆ ಪಕ್ಕ ಇಟ್ಕೊಂಡು ಮಾರುವಂತಹ ದೂಡೋಗಾಡಿ ಅಂಗಡಿಗಳೂ ಇವೆ, ತರಕಾರಿ ಅಂಗಡಿ ಇದೆ. ಅಲ್ಲಿಂದ ಪ್ರತಿದಿನ ಬರುವ ಒಣಕಸ ಎಲ್ಲಿ ಹಾಕಬೇಕು? ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ತೋರಿಸದೇ ಇದ್ರೆ ಕಸ ವಿಲೇವಾರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದಂತಾಗುತ್ತದೆ ಎಂದರು. ಗ್ರಾಮಗಳ ಪರವಾಗಿ ನಾವು ಮಾತಾಡಬೇಕು ಅಂತಂದ್ರೆ, ಒಂದ್ಸಲ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು, ನಾವು ಸ್ವಚ್ಛ ಗ್ರಾಮ ಯೋಜನೆ ಶುರು ಮಾಡ್ತೀವಿ ಅಂತ ಹಳ್ಳಿಗೂ ಕಸ ವಿಲೇವಾರಿ ವ್ಯವಸ್ಥೆನ ಮಾಡೋಕ್ಕೆ ಅಂತ ಶುರು ಮಾಡಿದ್ರು. ಹೊಸರು ಗಾಡಿಗಳು ಬಂದವು, ಅದಕ್ಕೆ ಕಸನ ತಗೊಂಡು ಹೋಗೋರು ಅಥವಾ ಅದನ್ನ ಡ್ರೈವರು ಅವರೆಲ್ಲ ಇದ್ದಾರೆ ಅಂತ ಹೇಳಿದ್ರು. ಅದೇನೋ ಒಂದು ನೆಪಕ್ಕೆ ಅಂತ ಶುರುವಾಗಿ ಒಂದು 2-3 ತಿಂಗಳಾಗಿರುವಂಥ ವ್ಯವಸ್ಥೆ ಇವತ್ತು ಯಾವ ಥರ ಆಗಿದೆ ಅಂತಂದರೆ, ನೀವು ಕವಲಕ್ಕಿ ಊರಿನ ಹೊರಗಡೆ ಹೋಗಿ ನೋಡಿದ್ರೆ ಕಸದ ಗುಡ್ಡ ಬೆಳೆದಿದೆ. ಇಲ್ಲಿ ಹತ್ತಿರ ಇರೋ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕರಿಕಾನಮ್ಮನ ಬೆಟ್ಟ ಎಷ್ಟು ಎತ್ತರ ಆಗುತ್ತೋ ಅಷ್ಟೇ ಎತ್ತರ ನಮ್ಮ ಕಸದ ಗುಡ್ಡೆನೂ ಕೂಡ ಆಗುತ್ತೆ. ಅದರೊಳಗೆ ಏನೂ ಆಶ್ಚರ್ಯ ಇಲ್ಲ. ಇದು ಕೇವಲ ನಮ್ಮ ಗ್ರಾಮದ ಸಮಸ್ಯೆ ಅಷ್ಟೇ ಅಲ್ಲ, ಬರೀ ಉತ್ತರ ಕನ್ನಡ ಜಿಲ್ಲೆ ಅಥವಾ ಹೊನ್ನಾವರ ತಾಲೂಕಿನ ಸಮಸ್ಯೆನೇ ಅಲ್ಲ. ನೀವು ಎಲ್ಲಿ ಬೇಕಾದರೂ ಹೋಗಿ ನೋಡಿ, ಯಾವ ಹಳ್ಳಿಗೆ ಬೇಕಾದ್ರೂ ಹೋಗಿ ನೋಡಿ, ಅದರಲ್ಲೂ ಒಳ್ಳೆ ಡೆವಲಪ್ ಆಗಿರೋ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿರೋ ಹಳ್ಳಿಗಳಂತೂ ಲಿಟ್ರಲಿ ಇವತ್ತು ಕಸದ ಗುಡ್ಡೆಗಳಾಗಿದೆ, ಅಂದರೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಈ ಒಣ ಕಸನ ತೆಗಿಲಿಕ್ಕೆ ಅಂತ ಪಂಚಾಯತ್ ಲೆವೆಲಲ್ಲಿ ಒಂದು ವ್ಯವಸ್ಥೆ ಶುರುವಾದ ಮೇಲೆ, ಅದು ಗಾಂಧೀಜಿ 150 ಹೆಸರಲ್ಲಿ ಶುರುವಾದ ಮೇಲೆ, ಸ್ವಾತಂತ್ರ್ಯ 75ನ ಹೆಸರಲ್ಲಿ ಶುರುವಾದ ಮೇಲೆ, ಅದಕ್ಕೆ ಅಂತ ಬಂದಿರುವ ಗಾಡಿಗಳು ಪಂಚಾಯತ್ ಅಲ್ಲಿ ಇದಾವೆ, ಅದಕ್ಕೆ ಅಂತ ಇರೋ ಡ್ರೈವರ್ಗಳು ಇರುವಾಗ ಮತ್ತೆ ಯಾಕೆ ಅದನ್ನ ಮಾಡ್ತಾ ಇಲ್ಲ?
ನಾವು ಇಷ್ಟು ಎಲ್ಲ ವರ್ಷ ಕಸ ಇಲ್ಲೆಲ್ಲ ಬಿಸಾಡ್ತಾರೆ ಅಂತ ನಾವು ಗಾಂಧಿ ಜಯಂತಿ ದಿವಸ ಅಕ್ಟೋಬರ್ 2 ಗ್ರಾಮ ಸ್ವರಾಜ್ಯ ಜಾಥಾ ಅಂತ ಜಾಥಾ ಹೋಗಿದ್ದೀವಿ, 1 ಅವರ್ ತನಕ ನಡ್ಕೊಂಡು ಹೋಗಿದ್ದೀವಿ 7 ಕಿಲೋಮೀಟರ್. ನಾವು ಏನು ಕೇಳ್ತಾ ಇದ್ದಿದ್ದು ಅಂದರೆ ನಮ್ಮ ಕಸ ವಿಲೇವಾರಿಗೆ ಒಂದು ವ್ಯವಸ್ಥೆ ಮಾಡಿ. ನಾವು ವಾಲಂಟ್ರಿಯಾಗಿ ಕಳೆದ 8 ವರ್ಷಗಳಿಂದ ಕವಲಕ್ಕಿಯಲ್ಲಿ, ನಾನು ನನ್ನ ಹೆಸರು ಹೇಳ್ತಾ ಇಲ್ಲ, ಕವಲಕ್ಕಿಯ ಸಹೃದಯರೆಲ್ಲ ಸೇರಿ ವಾಲಂಟ್ರಿಯಾಗಿ ಕಸ ಎತ್ತುತ್ತಾ ಇದ್ದೀವಿ. ಕಸ ಎತ್ತಿ ಶಿಬಿರಕ್ಕೆ ಅಂತ ಬಂದಿರೋ ಹುಡುಗರು ಅವರು ಇವರು ಸೇರಿ ಈಗ ಮೊನ್ನೆ ಭಾನುವಾರ ನಾವು 13 ಮೂಟೆ ಕಸ ಎತ್ತಿವಿ. ಆ ಎತ್ತಿರೋ ಕಸನ ಎಲ್ಲ ಹಾಕೋದು? ಹೋದ ಸಲ ಎತ್ತಿರೋ ಕಸ, ಹೋದ ವಾರದ ಕಸ ಇನ್ನೂ ಅಲ್ಲೇ ಇದೆ, ಅದ್ರ ಮುಂಚಿನ ವಾರದ ಕಸ ಅಲ್ಲೇ ಇದೆ, ಈ ವಾರ ಆಗಲೇ ಮತ್ತೆ 13 ಮೂಟೆ ಕಸ ಬಂದಾಯಿತು. ಇನ್ನಂತೂ ಜೋಗದ ಇದು ತುಂಬಿದ ಮೇಲೆ ಜೋಗ ಮುರುಡೇಶ್ವರಕ್ಕೆ ಬರೋ ಎಲ್ಲ ಪ್ರವಾಸಿಗರು ಮತ್ತು ಈ ಮದುವೆ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಹೇಳಿ ಎಲ್ಲ ತಂಡವಾಗಿ ಬರೋರು ಅವರೆಲ್ಲ ಏನು ಮಾಡ್ತಾರೆ, ದಾರಿ ಮೇಲೆ ಬರ್ತಾರೆ, ಏ ಇಲ್ಲಿ ತುಂಬ ಚೆನ್ನಾಗಿದೆ ಆಯಿತು ನಿಲ್ಲಿಸಿದ್ರು, ಇಲ್ಲೇ ಏನೋ ಒಂದು ತಿಂದರು ಕುಡಿದ್ರು, ಟೀಲೋ ಬಾಟ್ಲಿ ಬಿಸಾಡಿದ್ರು, ತಿಂದಿದ್ದೆಲ್ಲ ಇಲ್ಲೇ ಬಿಸಾಡಿದ್ರು, ಹೋಗ್ತಾ ಇದ್ರು. ಮನೆಯಲ್ಲಿ ಬಳಕೆಯಾಗುವ ಪ್ಲಾಸ್ಟಿಕ್ ಅನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಕಟ್ಟಿ ಯಾರಿಗೂ ಗೊತ್ತಿಲ್ಲದಾಗೆ ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗ್ತಿದ್ದಾರೆ. ವಾಲಂಟಿಯರ್ ಆಗಿ ಕಳೆದ 8 ವರ್ಷಗಳಿಂದ ಕವಲಕ್ಕಿಯಲ್ಲಿ ನಾನು, ಕವಲಕ್ಕಿಯ ಸಹೃದಯರು ಎಲ್ಲ ಸೇರಿ ಕಸ ಎತ್ತುತ್ತಿದ್ದೇವೆ. ಇತ್ತೀಚೆಗೆ 13 ಮೂಟೆ ಕಸ ಎತ್ತಿದ್ವಿ. ಆ ಎತ್ತಿರುವ ಕಸವನ್ನ ಎಲ್ಲಿ ಹಾಕೋದು? ಹೋದ ಸಲ ಎತ್ತಿರುವ ಕಸ ಇನ್ನೂ ಅಲ್ಲೇ ಇದೆ, ಅದರ ಮುಂಚಿನ ವಾರದ ಕಸ ಅಲ್ಲೇ ಇದೆ, ವಿಲೇವಾರಿ ಆಗಿಲ್ಲ. ಬೆಂಗಳೂರಿನವ್ರು ಯಾರಿಗೋ ಬಿಟ್ರೆ ಇದರಿಂದ ಈ ಉತ್ತರ ಕನ್ನಡಕ್ಕೆ ಏನ್ರಿ ಆಗ್ತಾ ಇದೆ? ನಮ್ಮ ಊರಿಗೆ ಏನ್ ಲಾಭ ಇದೆ ಅಥವಾ ನಮ್ಮೂರಿಗೆ ಏನ್ ಉಪಯೋಗ ಇದೆ? ಎಲ್ಲ ಬಂಗಾರ ಕುಸುಮ ನೋಡಕ್ ಬರ್ತಾರೆ, ಮುರುಡೇಶ್ವರ ನೋಡಕ್ ಬರ್ತಾರೆ, ಮತ್ತೊಂದು ನೋಡಕ್ ಬರ್ತಾರೆ, ಬಂದು ಎಲ್ಲ ತಿಂದು ಇಲ್ಲಿ ನಮ್ಮೂರಿನ ಕಸದ ಗುಡ್ಡೆ ಮಾಡಿ ಹೋಗ್ತಾ ಇದೆ. ಅದರಿಂದ ನಮ್ಮೂರಿಗೆ ಏನಾಗ್ಬೇಕಾಗಿದೆ? ಇದು ಪ್ರವಾಸದ ಒಂದು ಸ್ಥಳವಾಗಿ ಬೆಳೀತಾ ಇದೆ ಅಂದರೆ, ಇದು ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಒಂದು ಸ್ಥಳವಾಗಿ ಬೆಳೀತಾ ಇದೆ ಅಂದರೆ, ಬರೀ 1 ಅವರ್ ತಾಲೂಕಲ್ಲೇ 10 ಹೋಮ್ಸ್ಟೇಗಳಿದಾವಂತೆ, ರೆಸಾರ್ಟ್ಗಳಿದಾವಂತೆ, ಆ ಥರದ ಒಂದು ಸ್ಥಳವಾಗಿ ಬೆಳೀತಾ ಇದೆ ಅಂದರೆ ಅದರಿಂದ ಪ್ರೊಡ್ಯೂಸ್ ಆಗುವ ಕಸದ ವಿಲೇವಾರಿಗೆ ಖಂಡಿತವಾಗಿ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಸ್ಟೇಟು ಸೆಂಟರು ಎಲ್ಲರೂ ಸೇರಿ ಒಂದು ವ್ಯವಸ್ಥೆ ಮಾಡಲೇಬೇಕು. ಇದು ಕೇವಲ ಕವಲಕ್ಕಿಯ ಇದಾಗಿ ನಾನು ಕೇಳ್ತಾ ಇಲ್ಲ, ಪ್ರತಿಯೊಂದು ಗ್ರಾಮದ ಇದರಲ್ಲೂ ಕೇಳ್ತಾ ಇದ್ದೀನಿ. ಅಷ್ಟು ಕಸ ಎತ್ತಿದ್ದೀನಿ ಏನು ಮಾಡಿ ಅಂತ ಹೇಳ್ತಾರೆ ಗೊತ್ತಾ ನಮಗೆ? ಏ ಪ್ಲಾಸ್ಟಿಕ್ ಎಲ್ಲ ಸುಟ್ಟಾಕ್ರಿ, ಮನೆ ಒಲೆಗೆ ಹಾಕ್ರಿ ಅಂತ ಹೇಳ್ತಾರೆ. ಆದಾಯ ಬರ್ತಾ ಇರುವಾಗ ಈ ಊರಿನ ಕಸಕ್ಕೆ ಯಾರು ಜವಾಬ್ದಾರಿ? ಇಲ್ಲಿ ಎಲ್ಲ ಥರದ ಅಂಗಡಿಗಳಿದ್ದಾವೆ, ಹೋಟೆಲ್ಗಳಿದ್ದಾವೆ, ರಸ್ತೆ ಪಕ್ಕ ಇಟ್ಕೊಂಡು ಮಾರುವಂತಹ ದೂಡೋಗಾಡಿ ಅಂಗಡಿಗಳಿದ್ದಾವೆ, ತರಕಾರಿ ಅಂಗಡಿ ಇದೆ, ಹಣ್ಣಿನ ಅಂಗಡಿ ಇದೆ. ಅವ್ರಿಗೆ ಪ್ರತಿದಿನ ಬರುವ ಹಸಿ ಕಸನ ಆಯ್ತಪ್ಪ, ನಮ್ಮ ನಮ್ಮ ಮನೆ ತೆಂಗಿನ ಬುಡಕ್ಕೆ ಹೋಗಿ ಹಾಕಲ್ಲಣ. ಆದರೆ ಅದರಿಂದ ಪ್ರೊಡ್ಯೂಸ್ ಆಗಿರುವಂತಹ ಒಣ ಕಸ ಏನಿದೆಯಲ್ಲ, ಒಣ ಕಸನ ಎಲ್ಲಿ ಹಾಕಬೇಕು? ನಮಗೆ ಯಾವುದೇ ಒಂದು ಆಲ್ಟರ್ನೇಟಿವನ್ನು ತೋರಿಸ್ತಾ ಇದ್ದರೆ, ಕಸ ವಿಲೇವಾರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂದ್ಕೂಡಲೆ ಜನ ಏನು ಮಾಡ್ತಾ ಇದ್ದಾರೆ, ಇವಾಗ ತುಂಬ ಚೆನ್ನಾಗಿರುವ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತಮ್ಮನೆಯ ಎಲ್ಲ ಕಸನು, ಅದರೊಳಗೆ ಮಕ್ಕಳ ಹಗ್ಗೀಸ್ ಪ್ಯಾಡ್ ಇರುತ್ತೆ, ಹೆಣ್ಮಕ್ಳು ಯೂಸ್ ಮಾಡಿರೋ ಪ್ಯಾಡ್ ಇರುತ್ತೆ, ಕುಡಿದು ಬಿಸಾಡಿರುವಂಥ ಕೋಕಾ ಕೋಲಾ ಬಾಟ್ಲಿನೂ ಇರುತ್ತೆ, ಎಣ್ಣೆ ಪ್ಯಾಕೆಟ್ಟು, ನಂದಿನಿ ಪ್ಯಾಕೆಟ್ ಎಲ್ಲ ಇರುತ್ತೆ. ಏನೇನು ತರ್ತಾರಲ್ಲ ಅದು ಎಲ್ಲದನ್ನು ಹಾಕಿ ನೀಟಾಗಿ ಒಂದು ಹೊಸ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗ್ತಾ ಹೋಗ್ತಾ ತಾವು ನೋಡೇ ಇಲ್ಲೇನೋ ಅನ್ನೋರಂಗೆ ಹಿಂಗೆ ಬಿಸಾಡಿ ಹೋಗ್ತಾರೆ. ಇರಲಿ, ಬಾಟ್ಲಿಯಲ್ಲಾರೂ ಇರಲಿ, ಒಟ್ಟಾರೆ ಮದ್ಯ ಅನ್ನೋದು ಅನಾಹುತಕಾರಿನೇ. ಆದರೆ ನಮ್ಮ ಎಂಥ ನೀತಿಗಳಿದ್ದಾವೆ ನಮ್ಮಲ್ಲಿ ಸಮಾಜದಲ್ಲಿ ದ್ವಿಮುಖ ನೀತಿಗಳು ಅಂದರೆ, ನಾವು ಮದ್ಯಪಾನ ಸಂಯಮ ಮಂಡಳಿನೂ ನಾವೇ ಸ್ಥಾಪನೆ ಮಾಡೋದು, ಇಲ್ಲಾಗಿ ಮದ್ಯ ತಯಾರು ಮಾಡೋಕ್ಕೂ ಅವಕಾಶ ಕೊಡೋದು, ಇನ್ನೊಂದು ಕಡೆ ಮದ್ಯ ಇಲ್ಲ ಅಂದರೆ ನಮ್ಮ ಗೌರ್ಮೆಂಟೇ ನಡೆಯಲ್ಲ ಅಂತಲೂ ಹೇಳೋದು. ಸೊ ಈ ಒಂದು ಗೊಂದಲ ಇದೆಯಲ್ಲ, ದ್ವಂದ್ವ ಇದೆಯಲ್ಲ, ಇದು ಇಡೀ ಸಮಾಜದಲ್ಲೂ ಜನರಲ್ಲೂ ಅದೇ ರೀತಿ ಸರ್ಕಾರದಲ್ಲೂ ತುಂಬಿಕೊಂಡಿದೆ. ಅದು ಏನಿದೆಯಲ್ಲ, ನಾವು ಏನು ಹೇಳೋದು, ಅದು ವಿಲೇವಾರಿ ಮಾಡೋದಕ್ಕಾದರೂ ಒಂದು ಸೂಕ್ತ ವ್ಯವಸ್ಥೆ ಮಾಡಿ. ನೀವು ಇಷ್ಟನ್ನ ತಗೊಂಡಿದ್ದೀರಲ್ಲ, ತಗೊಂಡಿದ್ದೀನಿ ಎಲ್ಲ ಹಾಕಿದ್ರಿ, ನೀವು ಇಷ್ಟು ಬಾಟ್ಲಿ ಇದನ್ನು ತಗೊಂಡಿದ್ದೀರಲ್ಲ, ಟೀಲೋ ತಗೊಂಡಿದ್ದೀರಾ, ಕೋಕಾ ಕೋಲಾ ತಗೊಂಡಿದ್ದೀರಾ, ಅಥವಾ ಮತ್ತೊಂದು ಕಾರ್ಟನ್ ಪ್ಯಾಕಲ್ಲಿ ಇಷ್ಟೊಂದು ಮದ್ಯವ ಮತ್ತೊಂದು ತಗೊಂಡಿದ್ದೀರಾ, ಅದು ಆಮೇಲೆ ಏನಾಯಿತು? ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಉತ್ತರದಾಯಿತ್ವನೇ ಇಲ್ಲ. ಸೊ ತಗೊಂಡಿರೋ ಪ್ರತಿಯೊಬ್ಬರು, ಅದು ಬಾರ್ ಇರ್ಬೋದು, ಹಾಲಿನ ಅಂಗಡಿ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರವ್ರ ಕಸಕ್ಕೆ ಅವ್ರವ್ರ ಜವಾಬ್ದಾರಿ ಅಂತ ಪ್ರತಿಯೊಬ್ಬರು ಈ ಪ್ರಶ್ನೆಗಳನ್ನು ಎತ್ತಬೇಕು. ನಾನು ಕೇಳಿದ್ರೆ ವ್ಯಾಪಾರಿಗಳು ಪ್ರಶ್ನೆ ಎತ್ತಬೇಕು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓನರ್ ಎತ್ತಬೇಕು, ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟಿಂದ ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, ಇದಕ್ಕೂ ತೆರಿಗೆ ಹಾಕ್ತೀರಾ, ಅದಕ್ಕೂ ತೆರಿಗೆ ಹಾಕ್ತೀರಾ, ಸೆಸ್ ಹಾಕ್ತೀರಾ, ಹಂಗಾರೆ ನಾವು ಇದನ್ನೆಲ್ಲ ಎಲ್ಲ ಹಾಕೋಣ, ನಮಗೆ ಹೇಳಿ ಅಂತ ಅವರೆಲ್ಲ ಇದಕ್ಕೆ ಈ ಧ್ವನಿ ಎತ್ತಬೇಕು, ಅಂಗಡಿಯವ್ರ ಧ್ವನಿ ಎತ್ತಬೇಕು. ಆದರೆ ಇದು ಏನಾಗ್ಬಿಟ್ಟಿದೆ, ಈಗ ನಮ್ಮಂಥ ಕೆಲವರು ಮಾತಾಡಿದ ಕೂಡಲೇ ಓ ಇವರಿಗೇನು ಬೇರೆ ಕೆಲಸ ಇಲ್ಲ, ಬರೀ ಇದೇ ಮಾತಾಡ್ತಾರೆ ಅನ್ನೋ ಹಂಗೆ ಆಗ್ಬಿಟ್ಟಿದೆ ಬಿಟ್ಟರೆ, ಅಥವಾ ನಮ್ಮ ಥರ ಮಾತಾಡೋರಿಗೆಲ್ಲ ಇವರೆಲ್ಲ ಹೋರಾಟ ಹಾರಾಟ ಮಾಡೋರು, ಆಂದೋಲನ ಜೀವಿಗಳು ಅಂತ ಹೆಸರು ಕೊಡ್ತಾರೆ ಬಿಟ್ಟರೆ, ಇದ್ರ ಬಗ್ಗೆ ನಿಜವಾಗಿ ಆಳವಾಗಿ ಯೋಚಿಸಿ ಏನಾದ್ರು ಮಾಡಬೇಕು ಅನ್ನೋಂಥ ಇದೆ ಕಾಣೆ ಆಗ್ಬಿಟ್ಟಿದೆ. ಈಗ ನಮ್ಮದು ಪದೇ ಪದೇ ಒತ್ತಾಯ ಮತ್ತು ಮೇಲಿಂದ ಬಂದಿದ್ದರಿಂದ ಗಾಡಿ ಬಂತು ಕಣ್ರಿ, ಗಾಡಿ ವಾರಕ್ಕೊಂದ್ಸಲ ಬರ್ತಿತ್ತು, ಪ್ರತಿ ಸೋಮವಾರ ಸೋಮವಾರ ಬರ್ತಿತ್ತು, ಅಲ್ಲಿ ಕಸ ಎತ್ತಕ್ಕೆ ಅಂತ ಜನ ಇದ್ದರು, ಅಲ್ಲಿ ಡ್ರೈವರ್ ಸಹ ಇದ್ದರು, ಆದರೆ ಬಂದಿರೋ ಗಾಡಿ ಎಲ್ಲಿ ಮಾಯ ಆಗಿಬಿಟ್ಟಿದೆ, ಅದೇ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ಮತ್ತೆ ಬರ್ತಾನೆ ಇಲ್ಲ, ನಾವೀಗ ಒಂದು ತಿಂಗಳಿಂದ ವಾರ ಎತ್ತಿರೋ ಕಸ ಇನ್ನೂ ಅಲ್ಲೇ ಬಿತ್ಕೊಂಡು ಅದ್ರ ಮೇಲೆ ಮಳೆ ನೀರೆಲ್ಲ ಸುರಿದು ಒದ್ದೆ ಆಯ್ತಾ, ಈಗ ಅದನ್ನು ಯಾರು ಮುಟ್ಟಲ್ಲ.
ಈಗ ಕಸದ ಗಾಡಿ ಬಂದ್ರು, ಕಸದಲ್ಲಿ ಗಾಡಿ ಕಸನ ಎತ್ತಾಕ್ಲಿಕ್ಕೆ ಮತ್ತೆ ನಾವೇ ಹೋಗ್ಬೇಕು ಇವಾಗ. ಯಾಕೆ ನೀವು ಕಸ ಎತ್ತಿದ್ದೀರಲ್ಲ, ಎತ್ತಿರೋ ತಪ್ಪಿಗೆ ಕಸನ ತುಂಬ್ರಿ ನೀವು ಇವಾಗ. ಇಂಥ ಒಂದು ಸನ್ನಿವೇಶ ಇರುವಾಗ ನಮ್ಮ ಕಸಕ್ಕೆ ನಾವೇ ಜವಾಬ್ದಾರಿ ಅನ್ನೋದು ಅತಿ ಉನ್ನತ ಆಧ್ಯಾತ್ಮ. ನಾವು ಯಾವ ದೇವರಿಗೆ ನಾಗಪ್ಪಂಗೆ ಏನು ಕೈ ಮುಗಿಯೋದು ಬೇಡ, ಆ ನಾಗರ ಹಾವುಗಳು ಬದುಕಕ್ಕೆ ಅಥವಾ ಗೋಮಾತೆ ಬದುಕಕ್ಕೆ ಮರಣಪ್ರಾಯ ಆಗಿರೋ ಈ ಪ್ಲಾಸ್ಟಿಕ್ ಕಸ ಇದೆಯಲ್ಲ, ಅದನ್ನು ಎತ್ತದಂಗೆ ನಮ್ಮ ಮನೆಯೊಳಗೆ ಮನಸ್ಸಿನೊಳಗೆ ನಮ್ಮ ಕೈ ಒಳಗೆ ನಾವು ಚಕ್ಕ ಇದ್ದರೆ ಸಾಕು. ಆದರೆ ನಾವು ಅದನ್ನು ಹೇಳ್ತಾನೆ ಇಲ್ಲ. ಎಲ್ಲ ಕಸ ಬಿಸಾಡೋದು, ಗೋಮಾತೆಗೂ ತಿನ್ನಕ್ಕೆ ಪ್ಲಾಸ್ಟಿಕ್ಕು, ನಾಗರಾವಿಗೂ ಪ್ಲಾಸ್ಟಿಕ್ಕು, ಆ ಹುತ್ತದೊಳಗೂ ಪ್ಲಾಸ್ಟಿಕ್ಕು, ಮೇಲಿಂದ ಊದಿನ ಕಡ್ಡಿ ಬೆಳಗೋದು, ಇದು ಯಾವ ಥರದ ಆಷಾಢ ಭೂತಿತನ? ಇದ್ರ ಬಗ್ಗೆ ಜನರು ಜಾಗೃತ ಆಗಬೇಕು, ಮತ್ತು ಗೌರ್ಮೆಂಟ್ಗಳು ಸಹ ಈ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ತಕ್ಷಣಕ್ಕೆ ಗಮನ ಹರಿಸ್ಬೇಕು. ಯಾಕೆಂದ್ರೆ ಇದು ಮಳೆಗಾಲ, ಎಲ್ಲ ಪ್ಲಾಸ್ಟಿಕ್ ಕೊಚ್ಕೊಂಡೋಗಿ ಸಮುದ್ರ ಸೇರೋ ಕಾಲ, ಇದಕ್ಕೆ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು. ಜಿಲ್ಲೆಯ ವಿವಿಧ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ರಸ್ತೆ ಬದಿ ಗಾಡಿ ನಿಲ್ಲಿಸಿ ತಿಂದು ಕುಡಿದು ತ್ಯಾಜ್ಯ ಅಲ್ಲೇ ಎಸೆದು ತೆರಳುತ್ತಾರೆ. ಇದರಿಂದ ಯಾವುದೋ ಒಂದು ಅಂಗಡಿಗೆ ವ್ಯಾಪಾರ ಆಗಿರಬಹುದು. ನಮ್ಮೂರನ್ನ ಕಸದ ಗುಡ್ಡ ಮಾಡುತ್ತಿದ್ದಾರೆ ವಿನಃ ಇದರಿಂದ ನಮ್ಮ ಜಿಲ್ಲೆಗೆ ಏನು ಲಾಭ ಆಗ್ತಾ ಇಲ್ಲ. ತಾಲೂಕಿನಲ್ಲಿ ಹತ್ತಾರು ಹೋಮ್ಸ್ಟೇಗಳು ರೆಸಾರ್ಟ್ಗಳು ಬೆಳೀತಾ ಇವೆ ಅಂದ್ರೆ ಅದರಿಂದ ಉತ್ಪಾದನೆಯಾಗುವ ಕಸದ ವಿಲೇವಾರಿಗೆ ಜಿಲ್ಲಾಡಳಿತ, ರಾಜ್ಯ, ಕೇಂದ್ರ ಸರ್ಕಾರ ಎಲ್ಲರೂ ಸೇರಿ ಒಂದು ವ್ಯವಸ್ಥೆ ಮಾಡಲೇಬೇಕು. ನೀವು ಯಾವ ಅಂಗಡಿಗೆ ಹೋಗಿ ಕೇಳಿದ್ರು, ಯಾವ ಸಂತೆಗೆ ಹೋದ್ರು, ಮೀನ್ ಮಾರ್ಕೆಟಿಗೆ ಹೋದ್ರು, ಮೊದಲು 10 ಕವರ್ ಬೇಕಂದ್ರೆ 10 ಕವರ್, 20 ಬೇಕಂದ್ರೆ 20 ಪಟ್ಟೆಗೆ ಹಾಕಿ ಕೊಡ್ತಾರೆ. ಎಲ್ಲಿ ಬಳಕೆ ಆಗಿದೆ? ಎಲ್ಲ ಬ್ಯಾನ್ ಆಗಿದೆ. ಬ್ಯಾನ್ ಆಗಿರೋದೆಲ್ಲ ಕೇವಲ ಪೇಪರ್ ಮೇಲಷ್ಟೇ ಹೊರತು ಖಂಡಿತವಾಗಿ ಆಗಿಲ್ಲ. ನಾವು ಅಂಗಡಿಗಳಿಗೆಲ್ಲ ಹೋಗಿ ದಯವಿಟ್ಟು ಪ್ಲಾಸ್ಟಿಕ್ ಕೊಡಬೇಡಿ, ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಊರಲ್ಲಿ ರಾಶಿ ಆಗ್ತಾ ಇದೆ, ಹೊಳೆ ಸೇರ್ತಾ ಇದೆ, ಸಮುದ್ರ ಸೇರ್ತಾ ಇದೆ, ದನಗಳು ತಿಂತಾ ಇದ್ದಾವೆ. ನಾವು ಮಾತೆತ್ತಿದ್ರೆ ಗೋವು ಗೋವು ಅಂತ ಗೋವಿನ ರಕ್ಷಣೆ ಮಾತಾಡೋರು ಗೋಮಾತೆಗೆ ತಿನ್ನಕ್ಕೆ ಒಂದು ಬಾಳೆ ಎಲೆ ಬಿಸಾಡ್ತಾ ಇಲ್ಲ. ನಾವೀಗ ಬಳಸಿದ್ದು ಎಲ್ಲ ಪ್ಲಾಸ್ಟಿಕ್ ಹೊಟ್ಟೆ ಬಿಸಾಡ್ತಾ ಇದ್ದೀವಿ, ಎಲ್ಲ ಪ್ಲಾಸ್ಟಿಕ್ಕನ್ನು ತಿಂತಾ ಇದ್ದಾರೆ. ಮೀನನ್ನು ಕೊಯ್ದ್ರೆ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ ಸಿಗೋ ಕಾಲ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬರುತ್ತೆ. ಹಿಂಗಿರುವಾಗ ನಾವು ಇದ್ರ ಬಗ್ಗೆ ಏನಾದ್ರು ಒಂದು ಮಾಡಬೇಕೋ ಬೇಡ? ಗೋ ರಕ್ಷಣೆಯ ಮಾತಾಡೋರು, ನೆಲ ರಕ್ಷಣೆ ಮಾತಾಡೋರು, ಜಲರಕ್ಷಣೆಯ ಮಾತಾಡೋರು, ಆರೋಗ್ಯದ ಮಾತಾಡೋರು, ನಾವು ಮೊದಲು ನಮ್ಮ ಕಸದ ಬಗ್ಗೆ ಏನಾದ್ರು ಮಾಡಲೇಬೇಕು. ಮತ್ತು ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಅನ್ನೋದಂತೂ ಒಂಥರ ಪ್ರಹಸನದ ಥರ, ತಮಾಷೆ ಆಟದ ಥರ. ನಾವು ಅಂಗಡಿಗೆ ಹೋಗಿ ಹಣ ಕೊಡಬೇಡಿ ನೀವು ಪ್ಲಾಸ್ಟಿಕ್ ಅಂದರೆ, ಮೇಡಮ್ ನೀವು ನಮಗೆ ಹೇಳಬೇಡಿ, ಮೊದಲಲ್ಲಿ ಮೇಲೆ ಪ್ಲಾಸ್ಟಿಕ್ ತಯಾರು ಮಾಡುತ್ತಲ್ಲ ಫ್ಯಾಕ್ಟ್ರಿ, ಅದನ್ನು ಬಂದ್ ಮಾಡಿಸಿ ಅಂತ ಹೇಳ್ತಾರೆ. ಬಂದ್ ಮಾಡೋದು ನಮ್ಮ ಕೈಲಿದೆಯಾ? ಒಂದು ಕಡೆಯಿಂದ ಪ್ಲಾಸ್ಟಿಕ್ ತಯಾರಿ ಅದನ್ನೂ ಬಂದ್ ಮಾಡಿಸಲ್ಲ, ಅವರು ಎಲ್ಲ ತಯಾರು ಮಾಡ್ತಾ ಇರೋದು, ಅಂಗಡಿಯವರು ಬೇಕಾದಷ್ಟು ಪ್ಲಾಸ್ಟಿಕ್ ಕೊಡ್ತಾ ಇರೋದು, ಇತ್ತಲ ಕಡೆ ತಂದಿರೋ ಪ್ಲಾಸ್ಟಿಕ್ಕನ್ನು ವಿಲೇವಾರಿ ಮಾಡಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲ. ಮೊದಲು ನಮಗೆ ನಮ್ಮ ಕಸನ ವಿಲೇವಾರಿ ಮಾಡುವ, ನಮ್ಮ ಕಸನ ಜನ್ರೇಟ್ ಮಾಡ್ದಂಗಿರುವಂಥ ಒಂದು ವ್ಯವಸ್ಥೆನ ಕರೆಕ್ಟಾಗಿ ಮಾಡದಿದ್ದರೆ ಯಾವ ಅಭಿವೃದ್ಧಿಗೆ ಏನೂ ಅರ್ಥ ಇಲ್ಲ, ಅಥವಾ ಯಾವುದೇ ಆರೋಗ್ಯ ಕ್ರಮಕ್ಕೂ ಏನೂ ಅರ್ಥ ಇಲ್ಲ ಅನಿಸುತ್ತೆ. ಇದ್ರ ಕಡೆ ಸರ್ಕಾರಗಳು ತಕ್ಷಣ ಕೂಡಲೇ ಗಮನ ಹರಿಸ್ಬೇಕಾಗಿರೋ ಅಗತ್ಯ ಇದೆ. ಮತ್ತು ಜನರ ಮಧ್ಯನೂ ಒಂದು ಜಾಗೃತಿ ಬೆಳಿಬೇಕು. ನನಗೆ ಬೇಡ ಪ್ಲಾಸ್ಟಿಕ್ ಅಂತ ಹೇಳೋಂಗಾಗಬೇಕು, ಅವರು ಬೇಡ ನನ್ನ ಚೀಲ ತಂದಿದ್ದೀನಿ ನನ್ನ ಚೀಲದಲ್ಲಿ ಹಾಕ್ರಿ ಅಂತ ಹೇಳೋಂಗಾಗಬೇಕು. ಇದಕ್ಕೆ ಎಲ್ಲರೂ ಬರೀ ಸರ್ಕಾರಗಳಷ್ಟೇ ಕೈ ಜೋಡಿಸಿದ್ರೆ ಸಾಲದು, ಅವರು ನಿಯಮಗಳು ತರಬೇಕು. ಮತ್ತು ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಓದೋದಲ್ಲಿ ಇಂಥ ಬೈಟನ್ನ ಊರವರಿಂದ ತಗೊಳ್ಳಿ, ಓದೋದಲ್ಲಿ ನೀವಲ್ಲಿ ಕಸದ ಗುಡ್ಡೆ ರಾಶಿ ಫೋಟೋನ ತೆಗೆದು ಅದು ಯಾರು ಯಾವುದಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ. ಸೊ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಕೈ ಜೋಡಿಸಿ ಏನಾದರೂ ಮಾಡಬೇಕು ಅಂತ ಎಲ್ಲ ಊರವರ ಪರವಾಗಿ, ಈ ಊರಲ್ಲಿ 10 ವರ್ಷದಿಂದ ಕಸ ಎತ್ತುತ್ತಾ ಇರೋ ಸುಬ್ರಾಯ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವ್ರು ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. 4 ಬಾರಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದರು, ಆದರೆ ಇಂದು ಯಾವ ಅಂಗಡಿಗೆ ಹೋಗಿ ಕೇಳಿದ್ರು, ಯಾವ ಸಂತೆಗೆ ಹೋದ್ರು, ಮೀನು ಮಾರ್ಕೆಟ್ಗೆ ಹೋದ್ರು 10 ಪ್ಲಾಸ್ಟಿಕ್ ಕವರ್ ಬೇಕಾದ್ರೂ ನೀಡ್ತಾರೆ. ಪ್ಲಾಸ್ಟಿಕ್ ಎಲ್ಲಿ ಬ್ಯಾನ್ ಆಗಿದೆ? ಬ್ಯಾನ್ ಆಗಿರೋದೆಲ್ಲ ಕೇವಲ ಪೇಪರ್ ಮೇಲೆ ಅಷ್ಟೇ ಹೊರತು ಖಂಡಿತವಾಗಿಯೂ ಬ್ಯಾನ್ ಆಗಿಲ್ಲ. ಪ್ಲಾಸ್ಟಿಕ್ ಹೊಳೆ ಹಾಗೂ ಸಮುದ್ರವನ್ನ ಸೇರ್ತಿದೆ, ದನಗಳು ತಿಂತಾ ಇದಾವೆ. ನಾವು ಮಾತೆತ್ತಿದ್ರೆ ಗೋವು ಗೋವು ಅಂತ ಗೋವಿನ ರಕ್ಷಣೆ ಮಾತಾಡೋರು ಗೋಮಾತೆಗೆ ತಿನ್ನೋಕೆ ಒಂದು ಬಾಳೆಗೆಲೆ ಬಿಸಾಡ್ತಾ ಇಲ್ಲ. ನಾವೀಗ ಬಳಸಿದ್ದ ಪ್ಲಾಸ್ಟಿಕ್ ಹೊಟ್ಟೆ ಬಿಸಾಡ್ತಾ ಇದ್ದೇವೆ. ಇನ್ನು ಕೆಲ ದಿನದಲ್ಲಿ ಮೀನನ್ನ ಕೊಯ್ದರೂ ಮೀನಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ ಸಿಗೋ ಕಾಲ ಸನಿಹವಿದೆ ಎಂದು ಹೇಳಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.